ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. April 5 ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ನಲ್ಲಿ ಇವತ್ತು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಕೇವಲ 1 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಯಿತು. ಬೆಳಗಿನ ಸೆಷನ್ನಲ್ಲಿ ಸ್ವಲ್ಪ ನೆಗೆಟಿವಿಟಿ ನಿಫ್ಟಿನಲ್ಲಿ ಇತ್ತು, ಯಾಕೆಂದರೆ ನಿನ್ನೆ US ಮಾರ್ಕೆಟ್ನಲ್ಲಿ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದಮೇಲೆ ನಿಫ್ಟಿ ಸ್ಲೋ ಆಗಿ ರಿಕವರ್ ಆಗಿದೆ. ಹಾಗೆ ಸೆನ್ಸೆಕ್ಸ್ನಲ್ಲಿ ಕೂಡ ಇವತ್ತು ಕೇವಲ 21 ಪಾಯಿಂಟ್ಗಳ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿತ್ತು, 432 ಪಾಯಿಂಟ್ಗಳ ಜಂಪ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ನ ಡಿಸಿಷನ್ ಕೂಡ ಇವತ್ತು ಅನೌನ್ಸ್ ಆಯಿತು. ಎಕ್ಸ್ಪೆಕ್ಟೇಷನ್ನ ಪ್ರಕಾರ ಯಾವುದೇ ರೀತಿಯಲ್ಲಿ ರೆಪೋ ರೇಟ್ ಚೇಂಜ್ ಆಗಿಲ್ಲ. 6.5% ರೆಪೋ ರೇಟ್ ಏನಿತ್ತು ಅದನ್ನೇ RBI ಮೇಂಟೈನ್ ಮಾಡಿದ್ದಾರೆ. ಹಾಗೆ 2025 ಫಿನಾನ್ಷಿಯಲ್ ಇಯರ್ನಲ್ಲಿ ಇನ್ಫ್ಲೇಷನ್ 4.5% ನೋಡೋದಕ್ಕೆ ಸಿಗ್ಬೋದು ಅಂತ RBI ತಮ್ಮ ಒಂದು ಎಸ್ಟಿಮೇಷನನ್ನು ಮಾಡಿದ್ದಾರೆ. ಈಗ ರೀಸೆಂಟಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ 5.1% ಇನ್ಫ್ಲೇಷನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಏಪ್ರಿಲ್ ತಿಂಗಳಿಂದ ಇನ್ಫ್ಲೇಷನ್ ಕಡಿಮೆ ಆಗ್ಬೋದು ಅಂತ RBI ಪ್ರೆಡಿಕ್ಟ್ ಮಾಡಿದ್ದಾರೆ. ಹಾಗೆಯೇ 2025 ಫಿನಾನ್ಷಿಯಲ್ ಇಯರ್ನ GDP ಗ್ರೋತ್ ಫೋರ್ಕ್ಯಾಸ್ಟನ್ನು ರೀಟೈನ್ ಮಾಡಿದ್ದಾರೆ. ಈ ಮುಂಚೆ ಕೂಡ RBI 7% ಗ್ರೋತ್ನ ಎಕ್ಸ್ಪೆಕ್ಟೇಷನನ್ನು ಹೊಂದಿದ್ರು, ಅದನ್ನು ಅದೇ ರೀತಿಯಲ್ಲಿ ಮೇಂಟೈನ್ ಮಾಡ್ತಿದ್ದಾರೆ. Q1 ಅಂದರೆ ಏಪ್ರಿಲ್, ಮೇ, ಜೂನ್ ಈ 3 7.1% GDP ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ RBI ಹೇಳಿದ್ದಾರೆ. Q2 6.9% ಮತ್ತು Q3 ಮತ್ತು Q4 7% GDP ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ RBI ಫೋರ್ಕ್ಯಾಸ್ಟನ್ನು ಮಾಡಿದ್ದಾರೆ. RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ ಡಿಸಿಷನ್ನ ನಂತರ ಬ್ಯಾಂಕಿಂಗ್ ಸ್ಟಾಕ್ಗಳು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಕೋಟಕ್ ಮಹೀಂದ್ರಾ ಬ್ಯಾಂಕಲ್ಲಿ 2% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. SBI ಲೈಫ್ ಇನ್ಶೂರೆನ್ಸ್ ಕೂಡ 1.5% ಜಂಪ್ ಆಗಿದೆ. HDFC ಬ್ಯಾಂಕ್ ನಿನ್ನೆ ತಮ್ಮ ಬಿಸ್ನೆಸ್ ಅಪ್ಡೇಟ್ಸನ್ನು ಶೇರ್ ಮಾಡಿದ್ರು, ಅಲ್ಲಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ರಿಕವರಿ ನೋಡೋದಕ್ಕೆ ಸಿಗ್ತದೆ. 1550 ಲೆವೆಲಲ್ಲಿ ಈಗ HDFC ಬ್ಯಾಂಕ್ ಟ್ರೇಡ್ ಆಗ್ತದೆ. ಹಾಗೆ ಬಜಾಜ್ ಫಿನ್ಸರ್ ಕೂಡ ಇವತ್ತು 1.5% ಗೇನ್ ಆಗಿದೆ. ITC ಕೂಡ 1%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ ಲಿಸ್ಟ್ನಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. 2% ಕರೆಕ್ಷನ್ ಅಲ್ಟ್ರಾಟೆಕ್ ಸಿಮೆಂಟಲ್ಲಿ ನೋಡೋದಕ್ಕೆ ಸಿಕ್ತು. ರೀಸೆಂಟ್ ಟೈಮ್ನಲ್ಲಿ ಬಹಳಷ್ಟು ಪಾಸಿಟಿವ್ ಟ್ರೆಂಡ್ ಅಲ್ಟ್ರಾಟೆಕ್ ಸಿಮೆಂಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಇವರು ಸ್ಟ್ರಾಂಗ್ ಕೆಪೆಕ್ಸ್ ಪ್ಲಾನ್ಗಳನ್ನು, ಸ್ಟ್ರಾಂಗ್ ಆಕ್ವಿಸಿಷನ್ಸ್ಗಳನ್ನು ಮಾಡ್ತಿದ್ರು. ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ಇತ್ತು. ಹಾಗೆ ಇವರೊಂದು ಸೋಲಾರ್ ಪ್ರಾಜೆಕ್ಟನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಬಟ್ ಇವತ್ತು ಹೈಯರ್ ಲೆವೆಲ್ನಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಹಾಗೆ ಗ್ರಾಸಿಮ್ ಕೂಡ ಇವತ್ತು 1.7% ಕರೆಕ್ಟ್ ಆಗಿದೆ. ಬಜಾಜ್ ಆಟೋನಲ್ಲಿ ಕೂಡ 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಜಾಜ್ ಫಿನಾನ್ಸಲ್ಲಿ ಕೂಡ 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬಜಾಜ್ ಫಿನಾನ್ಸ್ ಕೂಡ ತಮ್ಮ Q4 ಬಿಸ್ನೆಸ್ ಅಪ್ಡೇಟನ್ನು ಶೇರ್ ಮಾಡಿದ್ದಾರೆ. ಬಜಾಜ್ ಫಿನಾನ್ಸ್ನ AUM ಸೈಜ್ 34% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. AUM ಸೈಜ್ ಅಂದಾಗ ಅವರ ಡೆಪಾಸಿಟ್ಸ್ ಆಗಿರ್ಬೋದು ಅಥವಾ ಅವರೇನು ಲೋನ್ಗಳನ್ನು ಡಿಸ್ಪರ್ಸ್ ಮಾಡ್ತಾರೆ ಅದರ ಒಂದು ಟೋಟಲ್ ಸೈಜ್ ಆಗಿರುತ್ತೆ, ಅಂದರೆ ಅವರ ಅಸೆಟ್ಸ್ ಏನಿದೆ ಅದರ ಒಂದು ವ್ಯಾಲ್ಯೂ ಆಗಿರುತ್ತೆ. ಸೊ ಒಳ್ಳೆ ಒಂದು AUM ಗ್ರೋತ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಈ ಒಂದು ಬಿಸ್ನೆಸ್ ಅಪ್ಡೇಟ್ನ ನಂತರ ಜೆಫ್ರೀಸ್ ತಮ್ಮ ಬೈ ರೇಟಿಂಗನ್ನು ಮೇಂಟೈನ್ ಮಾಡಿ 9400 ಟಾರ್ಗೆಟ್ ಪ್ರೈಸನ್ನು ಬಜಾಜ್ ಫಿನಾನ್ಸ್ಗೆ ಕೊಟ್ಟಿದ್ದಾರೆ. ಬಟ್ ಬಜಾಜ್ ಫಿನಾನ್ಸ್ನ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 1.5% ಕರೆಕ್ಷನ್ ಬರೋದಕ್ಕೆ ಮೇಜರ್ ರೀಸನ್ ಲೋನ್ ಗ್ರೋತ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಇಯರ್ ಆನ್ ಇಯರ್ ಜಸ್ಟ್ 4% ಲೋನ್ ಗ್ರೋತ್ ಮಾತ್ರ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಡೆಪಾಸಿಟ್ ಗ್ರೋತ್ ಆಗಿರ್ಬೋದು, AUM ಸೈಜ್ನಲ್ಲಿ ಒಳ್ಳೆ ಒಂದು ಗ್ರೋತ್ ನಮಗೆ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಮುಂದಿನ 2-3 ಒಳಗಾಗಿ ಬಜಾಜ್ ಫಿನಾನ್ಸ್ ತಮ್ಮ ಡೀಟೇಲ್ ರಿಸಲ್ಟ್ಸನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಒಳ್ಳೆ ಒಂದು ಪ್ರಾಫಿಟಬಿಲಿಟಿಯ ಎಕ್ಸ್ಪೆಕ್ಟೇಷನ್ ಕೂಡ ಬಜಾಜ್ ಫಿನಾನ್ಸ್ನ ಕಡೆಯಿಂದ ಇರುತ್ತೆ. ಹಾಗೆ L&T ಕೂಡ ಇವತ್ತು 1.5% ಕರೆಕ್ಟ್ ಆಗಿದೆ. ನೆಸ್ಲೆ ಇಂಡಿಯಾಗೆ ಕೂಡ ಒಂದು ಪಾಸಿಟಿವ್ ನ್ಯೂಸ್ ಇದೆ. 2015 ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರೀಡ್ರೆಸಲ್ ಕಮಿಷನ್ಗೆ ಒಂದು ಪ್ಲೀ ಅಥವಾ ಒಂದು ಅಪೀಲನ್ನು ಮಾಡಿದ್ರು. ನೆಸ್ಲೆ ಮ್ಯಾಗಿ ಪ್ರಾಡಕ್ಟ್ಗಳನ್ನು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದರಲ್ಲಿ ಹಾರ್ಮ್ಫುಲ್ ಕೆಮಿಕಲ್ಗಳನ್ನು ಬಳಕೆ ಮಾಡ್ತಾರೆ ಅನ್ನುವಂಥ ಒಂದು ಪ್ಲೀಯನ್ನು ಸಲ್ಲಿಸಿದ್ರು. ಬಟ್ ಈಗ 2024 ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಡ್ರೆಸಲ್ ಕಮಿಷನ್ ಈ ಒಂದು ಪ್ಲೀ ಅಥವಾ ಅರ್ಜಿ ಏನಿದೆ ಅದನ್ನು ಡಿಸ್ಮಿಸ್ ಮಾಡಿದ್ದಾರೆ. ಹಾಗೆಯೇ ಗೌರ್ಮೆಂಟ್ 2015 284 ಕೋಟಿಯ ಕಾಂಪನ್ಸೇಷನ್ ಹಾಗೆ 355 ಕೋಟಿಯ ಪುನಿಟಿವ್ ಡ್ಯಾಮೇಜಸ್ಗಳನ್ನು ನೆಸ್ಲೆ ಪೇ ಮಾಡಬೇಕು ಅಂತ ಕೇಳಿದರು. ಈಗ ಈ ಒಂದು ಕೇಸ್ ಡಿಸ್ಮಿಸ್ ಆಗಿರೋದು ನೆಸ್ಲೆಗೆ ಪಾಸಿಟಿವ್ ಆಗಿರುತ್ತೆ. ನೆಸ್ಲೆ ಸಿರ್ಲ್ಯಾಕ್ ಅಂದರೆ ಬೇಬಿ ಪ್ರಾಡಕ್ಟ್ಸ್ ಏನಿದೆ ಅದರಲ್ಲಿ 97% ಮಾರ್ಕೆಟ್ ಶೇರನ್ನು ಹೊಂದಿದೆ. ಒಂದು ಮೊನೋಪೋಲಿ ಬಿಸ್ನೆಸ್ ಕೂಡ ಆಗಿದೆ. ಸೊ ನೂಡಲ್ಸ್ ಸೆಗ್ಮೆಂಟಲ್ಲಿ ಬಹಳಷ್ಟು ಕಂಪನಿಗಳು ನೂಡಲ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು ಕೂಡ ಸೆರ್ಲ್ಯಾಕ್ ಬೇಬಿ ಪ್ರಾಡಕ್ಟ್ಸ್ ಏನಿದೆ ಆ ಒಂದು ಕೆಟಗರಿಯಲ್ಲಿ ನೆಸ್ಲೆ ಒಳ್ಳೆ ಒಂದು ಮಾರ್ಕೆಟ್ ಶೇರನ್ನು ಹೊಂದಿದೆ. ನೆಸ್ಲೆ ಸ್ಟಾಕ್ ಪ್ರೈಸ್ನಲ್ಲಿ ಸ್ಪ್ಲಿಟ್ ಅನೌನ್ಸ್ ಆದಾಗ 20,000 ಲೆವೆಲಿಂದ ನೆಸ್ಲೆ 25,000 ವರೆಗೂ ಹೋಗಿತ್ತು. ಆ ಒಂದು ಲೆವೆಲ್ನಿಂದ ಸ್ಟಾಕ್ ಸ್ಪ್ಲಿಟ್ ಆಗಿತ್ತು.
ಹಾಗೆಯೇ ನೆಸ್ಲೆ ಕಳೆದ 2-3 ಕ್ವಾರ್ಟರ್ಗಳಿಂದ ಅಷ್ಟೊಳ್ಳೆ ರಿಸಲ್ಟ್ಸನ್ನು ಕೂಡ ಡಿಕ್ಲೇರ್ ಮಾಡ್ತಿಲ್ಲ. ಓವರ್ಆಲ್ ಎಫ್ ಎಂ ಸಿ ಜಿ ಸೆಗ್ಮೆಂಟ್ನಲ್ಲಿ ಕೂಡ ನಮಗೆ ಸ್ವಲ್ಪ ಮಾರ್ಜಿನ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಆದ್ದರಿಂದ ಹೈಯರ್ ಲೆವೆಲ್ನಿಂದ ಸ್ವಲ್ಪ ಕರೆಕ್ಷನ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಬಟ್ ಓವರ್ಆಲ್ ನೆಸ್ಲೆ ಒಳ್ಳೆ ಒಂದು ಕಂಪನಿ ಆಗಿರುತ್ತೆ, ಒಂದು ಮೊನೋಪೋಲಿ ಬಿಸ್ನೆಸ್ ಕೂಡ ಆಗಿರುತ್ತೆ, ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ವ್ಯಾಲ್ಯೂ ಕ್ರಿಯೇಟರ್ ಕೂಡ ಆಗುತ್ತೆ. ಇವತ್ತಿನ FIDAI ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ಇವತ್ತು ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. 1660 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ FIIs ಕಡೆಯಿಂದ ಬಂದಿದೆ. ಬಟ್ DIIs ಇವತ್ತು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 3370 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ DIIs ಕಡೆಯಿಂದ ಬಂದಿದೆ. ಮಾರ್ಕೆಟ್ ಆಲ್ ಟೈಮ್ ಹೈನ ಲೆವೆಲಲ್ಲಿ ಇದ್ದಾಗ ಸ್ವಲ್ಪ DIIs ಪ್ರಾಫಿಟ್ ಬುಕಿಂಗನ್ನು ಮಾಡ್ತಾರೆ. ಹಾಗೆ ಮ್ಯೂಚುವಲ್ ಫಂಡ್ ಹೋಲ್ಡರ್ಸ್ಗಳು ಕೂಡ ತಮ್ಮ ಒಂದು ಯೂನಿಟ್ಸ್ಗಳನ್ನು ಸೆಲ್ ಮಾಡ್ತಿರ್ತಾರೆ. ಆದ್ದರಿಂದ DIIs ಕಡೆಯಿಂದ ಸ್ವಲ್ಪ ಸೆಲ್ಲಿಂಗ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಗ್ಲೋಬಲ್ ಸ್ಪಿರಿಟ್ ರೀಸೆಂಟ್ ಆಗಿ ತಮ್ಮ ಒಂದು ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಅನ್ನು ಮಾಡಿದ್ರು. ಇವರ ಜಾರ್ಖಂಡ್ ಮತ್ತು ವೆಸ್ಟ್ ಬೆಂಗಾಲ್ ಯೂನಿಟ್ನ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಆಗಿತ್ತು. ಅದರ ಜೊತೆಯಲ್ಲಿ ಇನ್ನೊಂದು ಪಾಸಿಟಿವ್ ನ್ಯೂಸ್ ಈ ಒಂದು ಲಿಕ್ಕರ್ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಕೆರೆಬಿಯನ್ ಬಿಯರ್ ಫರ್ಮ್ನ ಜೊತೆಯಲ್ಲಿ ಇವರೊಂದು ಜಾಯಿಂಟ್ ವೆಂಚರ್ ಅನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಈ ಒಂದು ನ್ಯೂಸ್ ಕೂಡ ಗ್ಲೋಬಲ್ ಸ್ಪಿರಿಟ್ಗೆ ಪಾಸಿಟಿವ್ ಆಗಿರುತ್ತೆ. ಕೆರೆಬಿಯನ್ ಬಿಯರ್ ಕಂಪನಿಯ ಎಕ್ಸ್ಪರ್ಟೈಸ್ ಅನ್ನು ಬಳಸಿಕೊಂಡು ಭಾರತದಲ್ಲಿ ಹೈ ಕ್ವಾಲಿಟಿ ಲಿಕ್ಕರ್ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಗ್ಲೋಬಲ್ ಸ್ಪಿರಿಟ್ನ ಉದ್ದೇಶ ಆಗಿರುತ್ತೆ. ಈ ಒಂದು ರೀಸನ್ನಿಂದ ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ ನಮಗೆ 3%ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಸ್ಲೋ ಆಗಿ ಸ್ಟಾಕ್ 600ರ ಲೋವರ್ ಲೆವೆಲ್ ಏನಿತ್ತು ಆ ಒಂದು ಲೆವೆಲ್ನಿಂದ ಈಗ ರಿಕವರ್ ಆಗ್ತದೆ. ಭಾರತೀಯ ಎಕ್ಸಾಕಾಮ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ ಆಲ್ಮೋಸ್ಟ್ 3 ಟೈಮ್ ಅಷ್ಟು ಸಬ್ಸ್ಕ್ರೈಬ್ ಆಗಿದೆ. NIA ಕ್ಯಾಟಗರಿಯಲ್ಲಿ 1.5 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. QIB ಕ್ಯಾಟಗರಿ 49 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಕೊನೆ ದಿನ QIB ಕ್ಯಾಟಗರಿಯಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬಂದಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ 65ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ 11-12% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಇದೇ ರೀತಿಯಲ್ಲಿ ಪ್ರೀಮಿಯಂ ಮೇಂಟೈನ್ ಆದರೆ ಒಳ್ಳೆ ಒಂದು ಲಿಸ್ಟಿಂಗನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ ಭಾರತೀಯ ಎಕ್ಸಾಕಾಮ್ನಲ್ಲಿ ನೀವು ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ಅಂದರೆ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ನಿಮಗೆ ಇನ್ಕ್ರೀಸ್ ಆಗುತ್ತೆ. ಗೋಡ್ರೇಜ್ ಪ್ರಾಪರ್ಟೀಸ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 4.5%ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಗೋಡ್ರೇಜ್ ಪ್ರಾಪರ್ಟೀಸ್ ಮುಂಬೈನಲ್ಲಿ 2690 ಕೋಟಿ ಅಮೌಂಟ್ನ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿದ್ದಾರೆ. ಆ ಒಂದು ಅಮೌಂಟ್ನ ಟೋಟಲ್ ಹೋಮ್ಸನ್ನು ಅವರು ಸೆಲ್ ಮಾಡಿದ್ದಾರೆ. ಸೊ ರೀಸೆಂಟ್ ಟೈಮ್ನಲ್ಲಿ ಒಳ್ಳೆ ಒಂದು ಬಿಸ್ನೆಸ್ಸನ್ನು ಗೋಡ್ರೇಜ್ ಪ್ರಾಪರ್ಟೀಸ್ ಮಾಡ್ತಿದ್ದಾರೆ. ಸೊ ಮುಂಬೈನಲ್ಲಿ ಏನು ಈ ಒಂದು ಪ್ರಾಜೆಕ್ಟನ್ನು ಗೋಡ್ರೇಜ್ ಪ್ರಾಪರ್ಟೀಸ್ ಕಂಪ್ಲೀಟ್ ಮಾಡಿದ್ದಾರೆ. ಇದು ನಮ್ಮ ಮೋಸ್ಟ್ ಸಕ್ಸಸ್ಫುಲ್ ಲಾಂಚ್ ಆಗಿದೆ ಅಂತ ಕೂಡ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಓವರ್ಆಲ್ ಬಿಸ್ನೆಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಹಾಗೆಯೇ ಗೋಡ್ರೇಜ್ ಪ್ರಾಪರ್ಟೀಸ್ನ ಟೋಟಲ್ ಮಾರ್ಕೆಟ್ ಕ್ಯಾಪ್ 70,000 ಕೋಟಿಯ ಮೇಲೆ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ರೀಸೆಂಟ್ ಟೈಮ್ನಲ್ಲಿ ರಿಯಲ್ ಎಸ್ಟೇಟ್ ಕಂಪನಿಗಳಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ. ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ನಲ್ಲಿ ಗೋಡ್ರೇಜ್, ಸೋಭಾ, DLF ಎಲ್ಲ ಕಂಪನಿಗಳು ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ನಲ್ಲಿ ಕಾಣಿಸ್ತದೆ. ಗೋಡ್ರೇಜ್ ಪ್ರಾಪರ್ಟೀಸ್ ಕೂಡ ಲಾಂಗ್ ಟರ್ಮ್ನಲ್ಲಿ ಒಳ್ಳೆ ಒಂದು ರಿಟರ್ನ್ಸನ್ನು ಜನರೇಟ್ ಮಾಡಿಕೊಟ್ಟಿದೆ. 2022 ನಂತರ ಒಂದು ಸಡನ್ ಕರೆಕ್ಷನ್ ಗೋಡ್ರೇಜ್ ಪ್ರಾಪರ್ಟೀಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದಕ್ಕೆ ರೀಸನ್ ಅವರು DB ಪ್ರಾಪರ್ಟೀಸ್ನ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ಪನ್ನು ಮಾಡ್ತೀವಿ ಅಂತ ಹೇಳಿದರು. ಹಾಗೆ ಒಂದು ಓಲ್ಡ್ ಪ್ರಾಜೆಕ್ಟನ್ನು ತೊಗೊಂಡು ಅದರ ಒಂದು ರೀಕನ್ಸ್ಟ್ರಕ್ಷನ್ನು ಮಾಡ್ತೀವಿ ಅಂತ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಆ ಒಂದು ಸಂದರ್ಭದಲ್ಲಿ ಗೋಡ್ರೇಜ್ ಪ್ರಾಪರ್ಟೀಸ್ನ ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಮತ್ತೆ ಬಿಸ್ನೆಸ್ ರಿಕವರ್ ಆಯಿತು. ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಮತ್ತೆ ಒಳ್ಳೆ ಒಂದು ಗೇನ್ಸ್ ನೋಡೋದಕ್ಕೆ ಸಿಗ್ತದೆ. ಮತ್ತೆ ಆಲ್ ಟೈಮ್ ಹೈ ಹತ್ರ ಈಗ ಗೋಡ್ರೇಜ್ ಪ್ರಾಪರ್ಟೀಸ್ ಟ್ರೇಡ್ ಆಗ್ತಾ ಇದೆ. ನಿನ್ನೆ ಡಾಬರ್ ತಮ್ಮ ಬಿಸ್ನೆಸ್ ಅಪ್ಡೇಟ್ಸನ್ನು ಶೇರ್ ಮಾಡಿದ್ರು. ಇವತ್ತು ಮಾರಿಕೋ ತಮ್ಮ Q4 ಅಪ್ಡೇಟ್ಸನ್ನು ಶೇರ್ ಮಾಡಿದರೆ ಸ್ಟಾಕ್ ಪ್ರೈಸ್ನಲ್ಲಿ 3.5%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಮಾರಿಕೋ ಈ ಒಂದು ಕ್ವಾರ್ಟರ್ನಲ್ಲಿ ಪಾಸಿಟಿವ್ ರೆವಿನ್ಯೂಸನ್ನು ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿದರೆ, ಬಟ್ ಸ್ಟಿಲ್ ಸಿಂಗಲ್ ಡಿಜಿಟ್ ರೆವಿನ್ಯೂ ಗ್ರೋತ್ನ ಎಕ್ಸ್ಪೆಕ್ಟೇಷನನ್ನು ಮಾರಿಕೋ ಹೊಂದಿದ್ದಾರೆ. ಕಳೆದ 2-3 ಕ್ವಾರ್ಟರ್ಗಳಿಂದ ಒಂದು ಫ್ಲಾಟ್ ರಿಸಲ್ಟ್ ಮಾರಿಕೋ ಕಡೆಯಿಂದ ಡಿಕ್ಲೇರ್ ಆಗ್ತಿದೆ. ಈ ಒಂದು ಕ್ವಾರ್ಟರ್ನಲ್ಲಿ ಕೂಡ ಸಿಂಗಲ್ ಡಿಜಿಟ್ ರೆವಿನ್ಯೂ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಪ್ರಾಫಿಟ್ಸ್ ಕೂಡ ಸಿಂಗಲ್ ಡಿಜಿಟ್ನಲ್ಲೇ ಬರುವಂಥ ಚಾನ್ಸಸ್ ಇದೆ. ಬಟ್ ಡೊಮೆಸ್ಟಿಕ್ ರೆವಿನ್ಯೂ ಗ್ರೋತ್ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ ಅಂತ ಮಾರಿಕೋ ಹೇಳಿದ್ದಾರೆ. ಮಾರಿಕೋ ಕಳೆದ 1 ವರ್ಷದಲ್ಲಿ ಅಷ್ಟೊಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿಲ್ಲ. ಸ್ಟಾಕ್ ಪ್ರೈಸ್ನಲ್ಲಿ ಕೇವಲ 6%ನಷ್ಟು ಜಂಪ್ ಮಾತ್ರ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಮಾರಿಕೋ ಟೋಟಲ್ ಮಾರ್ಕೆಟ್ ಕ್ಯಾಪ್ 65,000 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಂಡಸ್ಟ್ರಿ PEಗೆ ಕಂಪೇರ್ ಮಾಡಿದಾಗ ಮಾರಿಕೋನ PE ನಮಗೆ ಹೆಚ್ಚಾಗಿ ಕಾಣಿಸುತ್ತೆ. ಒಳ್ಳೆ ಒಂದು ROCE ROE ನೋಡೋದಕ್ಕೆ ಸಿಗುತ್ತೆ. ಆದರೂ ಕೂಡ ಕಳೆದ 2-3 ವರ್ಷಗಳಿಂದ ಪರ್ಫಾರ್ಮೆನ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಸೊ ಇವರ ಪ್ರಾಫಿಟ್ ಸ್ಟೇಟ್ಮೆಂಟ್ ಅನ್ನು ನೀವು ಅಬ್ಸರ್ವ್ ಮಾಡಿದಾಗ ರೀಸನ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. 2020 ಡಿಸೆಂಬರ್ನಲ್ಲಿ 2,122 ಕೋಟಿಯ ರೆವಿನ್ಯೂಸ್ ಅನ್ನು ಇವರು ಜನರೇಟ್ ಮಾಡ್ತಿದ್ರು. ಸೊ 2023 ಡಿಸೆಂಬರ್ನಲ್ಲಿ ಇವರ ರೆವೆನ್ಯೂ ಅನ್ನು ಅಬ್ಸರ್ವ್ ಮಾಡಿದಾಗ ಅದೇ ಫಿಗರ್ಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಕಂಟಿನ್ಯೂಸ್ 3-4 ವರ್ಷಗಳಿಂದ ಸೇಮ್ ರೆವೆನ್ಯೂ ಫಿಗರ್ಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆಯೇ ಇವರ ಪ್ರಾಫಿಟಬಿಲಿಟಿಯನ್ನು ಕೂಡ ನೀವು ಅಬ್ಸರ್ವ್ ಮಾಡಿದಾಗ 300 ಕೋಟಿ ಅರೌಂಡಲ್ಲೇ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಾ ಬರ್ತಿದ್ದಾರೆ. ಹೆಚ್ಚಿನ ಒಂದು ಗ್ರೋತ್ ಬಿಸ್ನೆಸ್ನಲ್ಲಿ ನೋಡೋದಕ್ಕೆ ಸಿಗ್ತಿಲ್ಲ. ನೆಸ್ಲೆ ರೀತಿಯಲ್ಲಿ ಮಾರಿಕೋ ಕೂಡ ಒಂದು ಮೊನೋಪೋಲಿ ಬಿಸ್ನೆಸ್ ಆಗಿರುತ್ತೆ. ಪ್ಯಾರಾಶೂಟ್ ಬ್ರ್ಯಾಂಡ್ ಮಾರಿಕೋನ ಬ್ರ್ಯಾಂಡ್ ಆಗಿದೆ. ಏರ್ ಆಯಿಲ್ ಸೆಗ್ಮೆಂಟ್ನಲ್ಲಿ ಒಳ್ಳೆ ಒಂದು ಮಾರ್ಕೆಟ್ ಶೇರನ್ನು ಮಾರಿಕೋ ಹೊಂದಿದ್ದಾರೆ. ಬಟ್ ಗ್ರೋತ್ ನಮಗೆ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ.
ಬಟ್ ಕಂಪನಿಯಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ, ಪ್ರಾಫಿಟ್ ಮತ್ತು ರೆವಿನ್ಯೂ ಗ್ರೋತ್ ನೋಡೋದಕ್ಕೆ ಸಿಗ್ತಿಲ್ಲ. ಮುಂದಿನ ಕ್ವಾರ್ಟರ್ಗಳಲ್ಲಿ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆದರೆ ಮಾರಿಕೋ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಬೇರೆ ಬೇರೆ ಎಫ್ ಎಮ್ ಸಿ ಜಿ ವರ್ಟಿಕಲ್ಗಳಲ್ಲಿ ಪ್ರಾಡಕ್ಟ್ಸ್ಗಳನ್ನು ಲಾಂಚ್ ಮಾಡ್ತಿದ್ದಾರೆ, ಬಟ್ ಸ್ಟಿಲ್ ರೆವಿನ್ಯೂ ಮತ್ತು ಪ್ರಾಫಿಟ್ನಲ್ಲಿ ಅಷ್ಟೊಂದು ಗ್ರೋತ್ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.